ಆಯುಷ್ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಭೂಮಿ ಪೂಜೆ ಪಟ್ಟಣದ ವಾರ್ಡ್ ನಂಬರ್ ಹದಿಮೂರರಲ್ಲಿ ನಡೆದಂತಹ ಕಾರ್ಯಕ್ರಮ ಎಂಟು ಏಳು ಕೋಟಿ ವೆಚ್ಚದ ಆಯುಷ್ ಕಟ್ಟಡ ಕಾಮಗಾರಿಗೆ ಚಾಲನೆ ನಮ್ಮ ತಂದೆಯವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ವರುಣ ಕ್ಷೇತ್ರಕ್ಕೆ ಒಂದು ಸಾವಿರದ ಏಳುನೂರು ಕೋಟಿ ಅನುದಾನ ಕೊಟ್ಟಿದ್ದರು ಇದರಿಂದಲೇ ವರುಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯವಾಯಿತು ನಾನು ಶಾಸಕನಾದ ಬಳಿಕ ಸರ್ಕಾರದಿಂದ ಅನುದಾನಗಳು ಸಿಗಲಿಲ್ಲ ಕೋವಿಡ್ ವೇಳೆ ಬಹುತೇಕ ಕಾಮಗಾರಿಯ ಹಣವನ್ನು ಸರ್ಕಾರ ವಾಪಸ್ ಪಡೆಯಿತು ಶಾಸಕರಿಗೆ ನೀಡುವ ಅನುದಾನದಲ್ಲಿ ಸಾಧ್ಯವಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿಯೂ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಆಯುಷ್ ಕಟ್ಟಡ ಕಾಮಗಾರಿ ಗುಣಮಟ್ಟದಿಂದ ನಿರ್ಮಾಣಗೊಳ್ಳಲಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಇತರೆ ಕಾಮಗಾರಿಗಳನ್ನು ಸಹ ಆಸ್ಪತ್ರೆ ಸುತ್ತಮುತ್ತ ಮಾಡಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಈ ಸಂದರ್ಭ ಪುರಸಭೆ ಸದಸ್ಯರಾದ ನಾಗರಾಜು ಸೋಮು ಮಂಜು ಬಾದಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮೇಶ್ ಮುದ್ದೇಗೌಡ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ರಾಮೇಶ್ ವರುಣ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜು ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಸಂತೃಪ್ತಿ ಕುಮಾರ್ ಸೇರಿದಂತೆ ಆಯುಷ್ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಕೋಟಿ ಎಂಬತ್ತೇಳು ಲಕ್ಷ ವೆಚ್ಚದಲ್ಲಿ ಟೆಂಡರ್ ಆಗಿದೆ ಸೊ ಅಷ್ಟು ಮೊತ್ತದಲ್ಲಿ ಒಂದು ಕಟ್ಟಡ ಬರ್ತಾ ಇದೆ ಕೆಳಗಡೆ ಫ್ಲೋರ್ ನಲ್ಲಿ ವಾರ್ಡು ಕನ್ಸಲ್ಟೇಷನ್ ಪುರಸಭೆ ಆಗಿದೆ ಹಾಗಾಗಿ ಉನ್ನತ ದರ್ಜೆಗೆ ಇರುವ ಪಟ್ಟಣಕ್ಕೆ ಒಂದು ಆಯುಷ್ ಆಸ್ಪತ್ರೆ ಅಗತ್ಯ ಬಹಳ ಇತ್ತು ಅದಕ್ಕೆ ನಾವು ಸರ್ಕಾರಕ್ಕೆ ಬರೆದಿದ್ವಿ ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸಿ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಇದಕ್ಕೆ ಹಣ ಅಗತ್ಯ ಮಂಜೂರು ಮಾಡ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ವಿ ಆದರೂ ಇವಾಗ ಮೂರು ವರ್ಷ ಆದ್ಮೇಲೆ ಇವಾಗ ಟೆಂಡರ್ ಎಲ್ಲ ಓಪನ್ ಆಗಿ ನಾವು ಇವತ್ತು ಇದಕ್ಕೆ ಗುಡ್ಲಿ ಪೂಜೆ ಮಾಡಬೇಕಾಗಿ ಬಂದಿದೆ